ಕೋಲಿ ಸಮಾಜದ ಹಿತಕ್ಕಾಗಿ ನನ್ನ ಜೀವನ ಮುಡುಪಾಗಿಡುವೆ ನಿಜಶರಣ ಅಂಬಿಗರ ಚೌಡಿಗೆ ನಿಗಮದ ರಾಜ್ಯಾಧ್ಯಕ್ಷ ಬಾಬುರಾವ್ ಚಿಂಚನ್ ಸೂರ್ ಹೇಳಿಕೆ. ಹೌದು, ಚಿಂಚೋಳಿ ತಾಲೂಕಿನ ಚಿಮ್ಮಂಚೋಡು ಗ್ರಾಮದಲ್ಲಿಂದು ಶ್ರೀ ನಿಜಶರಣ ಅಂಬಿಗರ ಚೌಡಿಗೆನವರ 901ನೇ ಜಯಂತ್ಯೋತ್ಸವ ಕಾರ್ಯಕ್ರಮವು ಬಲು ವಿಜೃಂಭಣೆಯಿಂದ ಜರುಗಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಾಜಿ ಸಚಿವ ಬಾಬುರಾವ್ ಚಿಂಚನ್ ಸೂರ್, ನಾನು ಅಧಿಕಾರಕ್ಕಾಗಿ ಎಂದು ಆಸೆ ಪಟ್ಟವನಲ್ಲ, ಅಧಿಕಾರ ನನಗೆ ಶಾಶ್ವತ ಅಲ್ಲ, ನನ್ನ ಸಮಾಜ ನನಗೆ ಶಾಶ್ವತ, ನಾನು ದುಡ್ಡು ಮಾಡಿ ಜೀವನ ಸಾಗಿಸುವ ಯಾವುದೇ ಹುನ್ನಾರ ನನಗಿಲ್ಲ, ನನ್ನ ಸಮಾಜದ ಅಭಿವೃದ್ಧಿಗಾಗಿ ನನ್ನ ಜೀವನ ಮುಡುಪಾಗಿರುವೆ, ಬಿಜೆಪಿ ಸರ್ಕಾರದಿಂದ ನಮ್ಮ ಸಮಾಜದ ಒಳಿತು ಎಂದು ಭಾವಿಸಿ ಪ್ರಧಾನಿ ಮೋದಿಜಿಯವರ ನೇತೃತ್ವದಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದೇನೆ. ಕಬ್ಬಲಿಗ ಸಮಾಜವು ಪರಿಶಿಷ್ಟ ಪಂಗಡದಲ್ಲಿ ಸೇರುವ ದಿನಗಳು ಸಮೀಪದಲ್ಲಿವೆ. ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ಸರ್ಕಾರ ಸಮಾಜಕ್ಕೆ ಸಿಹಿ ಸುದ್ದಿ ನೀಡಲಿದೆ ಎಂದು ಸಮಾಜದ ಹೋರಾಟಗಳು ಸಮಾಜದ ಅಭಿವೃದ್ಧಿಗಾಗಿ ತಾವು ಕೈಗೊಂಡಿರುವ ಕ್ರಮಗಳನ್ನು ಎಳೆಯಳೆಯಾಗಿ ಚಿಂಚನ್ ಸೂರ್ ಬಿಚ್ಚಿಟ್ಟರು. ಚೌಡಯ್ಯನವರ ಭಾವಚಿತ್ರಕ್ಕೆ ಪೂಜೆಗೈದು ಮಾತನಾಡಿದ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್, ಕೋಲಿ ಸಮಾಜದ ಬಾಂಧವರಿಗೆ ಅನುಮಾನ ಬೇಡ, ರಾಜ್ಯ ಸರ್ಕಾರ ಈಗಾಗಲೇ ಪರಿಶಿಷ್ಟ ಜಾತಿಯಲ್ಲಿ ನಿಮ್ಮ ಸಮಾಜವನ್ನು ಸೇರಿಸುವ ಪ್ರಯತ್ನದಲ್ಲಿದೆ, ಕೆಲವೇ ದಿನಗಳಲ್ಲಿ ಈ ಸಮಾಜಕ್ಕೆ ಶುಭ ಸಂದೇಶ ಸಿಗುವುದು ನಿಶ್ಚಿತ ಎಂದರು. ಅಲ್ಲದೆ ತಾಲೂಕಿನಾದ್ಯಂತ ಈಗಾಗಲೇ ಕೋಲಿ ಸಮಾಜದವರಿಗೆ ಅಂಬಿಗರ ಚೌಡಯ್ಯನವರ ಭವನವನ್ನು ನೀಡುವುದಲ್ಲದೆ ಈ ಸಮಾಜದ ಅಭಿವೃದ್ಧಿಗಾಗಿ ನಾನು ಮತ್ತು ನನ್ನ ಸರ್ಕಾರ ಬದ್ಧ ಎಂದು ಶಾಸಕರು ಸಮಾಜದವರಿಗೆ ಆಶ್ವಾಸನೆ ನೀಡಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ಸುಭಾಷ್ ರಾಠೋಡ್, ಜೆಡಿಎಸ್ ಮುಖಂಡೆ ಸುನೀತಾ ತಳವಾರ್, ರವಿರಾಜ್ ಕುರ್ವಿ, ಲಕ್ಷ್ಮಣಾವಟಿ, ಗಿರಿರಾಜ್ ನಾಟಿಕರ್, ಅಂಬರೀಷ್ ಕಾಮನ್ಕೆರೆ ಸೇರಿದಂತೆ ಇತರೆ ಗಣ್ಯರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಗೌರಿಗುಡ್ಡದ ಶ್ರೀಗಳಾದ ಸಿದ್ಧ ಶಿವಯೋಗಿ ಮಹಾಸ್ವಾಮಿಗಳು ಹಾಗೂ ಹಳಿಕೇಡಿನ ದತ್ತಾತ್ರೇಯ ಪೂಜ್ಯರು ಸಾನ್ನಿಧ್ಯ ವಹಿಸಿದರು. ವೇದಿಕೆಯಲ್ಲಿ ರೇವಣ ಸಿದ್ದಪ್ಪ ಪಟ್ರೆಡ್ಡಿ, ರಾಮಚಂದ್ರ ಜಾಧವ್, ನರಸಪ್ಪ ಗಣಾಪುರ್, ತುಕಾರಾಮ್ ಚಿತ್ತಾಪುರ್, ಅಲ್ಲಂಪ್ರಭು ಹುಲಿ, ವಿಶ್ವನಾಥ್ ಸಣ್ಣೂರ್ಕರ್, ಮೊಹಮ್ಮದ್ ನಾಯ್ಕೊಡಿ, ಪ್ರಭಾಕರ್ ರಾವ್ ಕುಲ್ಕರ್ಣಿ, ಸಂಗಾರೆಡ್ಡಿ ನರಸನ್, ಚಂದ್ರಕಾಂತ್ ಕೊಡಂಬಲ್, ಸುನೀಲ್ ಸಾಸರ್ಗಾಂವ್, ನಾಗಪ್ಪ ಭಕ್ತಂಪಳ್ಳಿ, ಶರಣಪ್ಪ ಕೊಡದೂರ್, ಪ್ರವೀಣ್ ಪಟ್ರೆಡ್ಡಿ, ಲಕ್ಷ್ಮಣ ಮದರಗಿ, ಅಪ್ಪಣ್ಣ ಕೊಡದೂರ್, ನಾಗಪ್ಪ ಟಪ್ಪ, ಅರವಿಂದ್ ಕೊಳ್ಳೂರ್ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಕೋಲಿ ಸಮಾಜದ ಹಾಗೂ ಇತರೆ ಸಮಾಜಗಳ ಮುಖಂಡರುಗಳು ಹಾಜರಿದ್ದರು. ವರದಿ ಶೇಖ್ ಭಕ್ತಿಯಾರ್ ಜಾಗಿರ್ದಾರ್, ಈ7 ನ್ಯೂಸ್, ಚಿಂಚೋಳಿ. ಬೆಳಿಗ್ಗೆ ಫೋನ್ ಮಾಡಿ ರಾಮನಾಥ್ ಕೋವಿಂದ್ ಗುಲ್ಬರ್ಗ ಕಲಿಸ್ಬೇಕಂತಿದ್ದೆವು, ಕೋಳಿ ಸಂಬಂಧ ಅಂಬೇಡ್ಕರ್ ಭವನ ಉದ್ಘಾಟನೆ ಕಲಿಸ್ಬೇಕಂತಿದ್ದೆವು, ನಿಮ್ ಅಭಿಪ್ರಾಯ ಒಂದು ಸಾಸ್ ಅಂತ ನನ್ಗೆ ರೊಕ್ಕ ಯಾರ ಸಲ ಕಳಿಸ್ತೀನಿ, ಹಳೆಯಿಲ್ಲ ಹಳೆಯೂ ಬರಪ್ಪಿಲ್ಲ, ಸಸಿನೂ ಬರಪ್ಪಿಲ್ಲ, ಮಗನಿಲ್ಲ ಮಗನಿಲ್ಲ, ವಯಸ್ಸಿನ ವಯಸ್ಸು ಆ ದೇವ್ರಿಗೆ ಕೇಳ್ಕೊಂತಿದ್ದೀನಿ, ಎತ್ತಿ ಮಾಡ್ತಾನೆ ಅವಿ ಚಕ್ಕಪ್ಪ ಎತ್ತಿ ಮಾಡಿ ನಾನು ಎತ್ತಿ ಆದಂತ ಅವತ್ತೆ ನನಗೆ ಹಾಕ ಹಾಕಿ ಎಂತ ಮಗನ ಅದಕ್ಕೆ ಇವತ್ತಿನ ಎತ್ತಿ ಆಗ ಕಾಲ ಎತ್ತಿ ಆಗ ಕಾಲ ಖಂಡಿತವಾಗಿ ಕೋಲಿ ಸಮಾಜವರು ಓಟ್ ಹಾಕಿದ್ರೆ ಅದಕ್ಕೆ ಸಮುದಾಯವೂ ಹಾಕಿದ್ದಾರೆ, ಬಟ್ ನೀವು ನಮ್ಗೆ ನಮ್ ಜೊತೆ ಇದ್ದಿ ಏನಾದ್ರು ನಾವು ನಮ್ ಸಮಾಜಕ್ಕೆ ಏನಾದ್ರು ನ್ಯಾಯ ಸಿಗುತ್ತೆ, ಅಭಿವೃದ್ಧಿ ಕಾಮಗಾರಿಕೆ ಆಗತ್ತೆ ಅಂತ ನಮ್ ಸರ್ಕಾರ ಬಂದಿದೆ. ಬರೀ ಇವಾಗ ಸಾಹೇಬ್ರು ಚಿಂಚೋಳಿ ಸಾಹೇಬ್ರು ಅಂದ್ರು ಇಲ್ಲಿ ಇಬ್ರು ಎಂ ಪಿ ಒಬ್ರು ಎಂ ಎಲ್ ಎ ಇದಾರಂತ ಚಿಂಚೋಳಿಯಿಂದ. ಚಿಂಚೋಳಿ ಮೈಗ್ರೇಷನ್ ಆದ್ಮೇಲೆ ಸರ್ಕಾರನೇ ಬದಲಾವಣೆ ಆಯ್ತು, ಬರೀ ಇಬ್ರು ಎಂ ಪಿ ಒಬ್ರ ಎಂ ಎಲ್ ಎ ಇಲ್ಲ, ಸಿ ಎಂ ಮಾಡಿರೋರು ಚಿಂಚೋಳಿ ಅವರೇ. ಇಲ್ಲಿ ನಾ ಎಂ ಎಲ್ ಎ ಕ್ಕಿಂತ ಮುಂಚೆ ಆಗಕ್ಕಿಂತ ಮುಂಚೆ ಸರ್ಕಾರ ಬೇರೆ ಯಾವುದೇ ಇತ್ತು, ಬಟ್ ಸರ್ಕಾರ ಬದಲಾವಣೆ ಹೆಂಗ್ ಬಂತಂದ್ರೆ ನೀವೆಲ್ಲ ಶಕ್ತಿ ಕೊಟ್ಟಿದೀರ, ಈ ಸರ್ಕಾರ ಬರಕ್ಕೆ ಶಕ್ತಿ ಕೊಟ್ಟಿದ್ರೆ ಚಿಂಚೋಳಿ ಅವರೆಲ್ಲ ನೀವು ಶಕ್ತಿ ಕೊಟ್ಟಿದ್ರ, ಅದಕ್ಕೆ ಸರ್ಕಾರ ಯಡಿಯೂರಪ್ಪ ಸಾಹೇಬ್ ಸಿಎಂ ಆಗ. ಹಾಗೆ ನೀವು ಸಮಾಜ ಇವಾಗ ಯಾವುದೇ ಸಮಾಜ ಇರಲಿ, ಒಂದು ಸಮಾಜ ಅಭಿವೃದ್ಧಿ ಆಗ್ಬೇಕಿದ್ರೆ ಎಜುಕೇಶನ್, ಶಿಕ್ಷಣ, ಹೆಲ್ತ್ ತುಂಬಾ ಇಂಪಾರ್ಟೆಂಟ್. ಯಾವುದೇ ಸಮುದಾಯ ಇರಲಿ, ಯಾವುದೇ ಸಮಾಜ ಇರಲಿ, ಈ ಸಮಾಜ ಬೆಳಿಬೇಕಿದ್ರೆ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್. ಇವಾಗ
ನಮ್ಮ ಕೋಳಿ ಸಮಾಜಕ್ಕೆ ಎಷ್ಟು ಸೇರಿಸಬೇಕಿದ್ರೆ ಏನೇನು ಅವಕಾಶ ಸಿಗುತ್ತೆ ಅಂತ ನೀವು ತಿಳಿದಿರಬಹುದು ಎಜುಕೇಶನ್ ವೈಸ್ ಇರಬಹುದು ರಾಜಕೀಯ ವೈಸ್ ಇವಾಗ ಸುಭಾಷ್ ಠಾಕೂರ್ ಮಾತಾಡಿದ್ರು ಅದಕ್ಕಾಗಿ ನಾವು ಖಂಡಿತವಾಗಿ ನಿಮ್ಗೆ ಇವಾಗ ಇದು ಅಂಬಿಕರ ಚೌಡ ನಿಗಮ ಆಗಬೇಕಿದ್ರೆ ತಂದೆಯವರು ಇಲ್ಲ ಇದೇ ವೇದಿಕೆಯಲ್ಲಿ 2016 ಅಲ್ಲಿ ಮಾತಾಡ್ತಿದ್ರು ನಮ್ಮ ಸಮಾಜದ ಪಾಪ್ಯುಲೇಷನ್ ಅನುಗುಣವಾಗಿ ನಮ್ಮಲ್ಲಿ ಎಂಎಲ್ಎಗಳು ಇದ್ದಾರ ಎಷ್ಟು ಜನ ಎಂಎಲ್ಎ ಇದ್ದಾರೆ ಇವತ್ತು ಕಬ್ಬಿಲಿಗ ಸಮಾಜದ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಗಿರಿರಾಜ್ ಅವರೇ ಒಬ್ಬರಿದ್ರು ದುರ್ಗದಿಂದ ತೀರ್ಕೊಂಡ್ರು ಒಬ್ಬ ಎಂಎಲ್ಎ ಸುದ್ದ ಕರ್ನಾಟಕದಲ್ಲಿ ಕೋಲಿ ಸಮಾಜದವರು ಇಲ್ಲ ಇದು ಕೋಲಿ ಸಮಾಜದವರ ಹಾಲತ್ತಿದೆ ಇವತ್ತು ಎಷ್ಟು ಜನ ಎಂಪಿ ಇದ್ದಾರೆ ಕೋಲಿ ಸಮಾಜದವರು ಡೆಲ್ಲಿನಲ್ಲಿ ಎಷ್ಟು ಜನ ಐಎಎಸ್ ಆಫೀಸರ್ ಇದ್ದಾರೆ ಇವತ್ತು ಕರ್ನಾಟಕದಲ್ಲಿ ಕೋಲಿ ಸಮಾಜದವರು ಎಷ್ಟು ಜನ ಹೈಕೋರ್ಟ್ ಜಡ್ಜಸ್ ಇದ್ದಾರೆ ಇವತ್ತು ಕೋಲಿ ಸಮಾಜದವರು ನಮ್ಮಲ್ಲಿ ನಮ್ಮ ನಾವು ಆತ್ಮ ಅವಲೋಕನ ಮಾಡ್ಕೋಬೇಕು ಭಾರತದ ಪ್ರಜಾಪ್ರಭುತ್ವದಲ್ಲಿ ಕೋಲಿ ಸಮಾಜದ ಅಸ್ತಿತ್ವ ಏನು ಅಂತ ಹೇಳಿ ನಾವು ಪ್ರಾಮಾಣಿಕವಾಗಿ ತಿಳ್ಕೋಬೇಕು ಎಷ್ಟು ಬಗ್ಗೆ ಕುಲಂಕುಶವಾಗಿ ನಾನು ಕೆಲವೊಂದು ವಿಷಯ ನಿಮಗೆ ಪ್ರಸ್ತಾಪ ಮಾಡಲು ಇಷ್ಟಪಡ್ತೀನಿ ಇಷ್ಟು ವರ್ಷ ಏನು ಹೋರಾಟದ ಎಷ್ಟುಗಳು ಆಗ್ಯಾವ ಫೈಲ್ ಗಳು ಹೋಗ್ಯಾವ ಪೂರಾ ಭೋಗಸವ ಹುಡುಕ್ಯಾಡಿದ್ರು ಒಂದು ಶಬ್ದನೂ ನಿಮಗೆ ವೇಟೆ ಸಿಗಂಗಿಲ್ಲ ಅದರದಾಗ ಯಾಕೆ ಆಗಿಲ್ಲ ಅನ್ನೋದಕ್ಕೆ ನಾನು ಸಣ್ಣ ನಿಮಗೆ ಮಾಹಿತಿ ಕೊಡ್ಲತ್ತೀನಿ ನಮಗೂ ಗೊತ್ತಿಲ್ಲ ಯಾರೋ ಹೇಳಿದ್ರು ಎಷ್ಟು ಆಗ್ತದ ಸಾವಿರ ಜನ ಸೇರಿಸ್ಕೊಂಡ್ರು ಜೈ ಎಂದ್ರು ಎಷ್ಟು ಮಾಡ್ತೇವೆ ಅವೊಬ್ಬ ಇರೋದ ಯೂರೋಪರು ಇರೋದ್ರು ಯೂರೋಪರು ಇರೋದ್ರು ಬೇಸ್ಲೆಸ್ ಹೋರಾಟಗಳಾಗ್ಯವ ಅರ್ಥ ಇರ್ಲಾರ್ದ ಹೋರಾಟಗಳು ಪುರಾವೆ ಇರಲಾರ್ದ ಹೋರಾಟಗಳಾಗ್ಯವ ನಮ್ಮ ನಮ್ಮ ದಾಖಲೆಗಳು ಇರ್ಲಾರ್ದ ಹೋರಾಟಗಳಾಗ್ಯವ ದಾಖಲೆ ಸಮೇತ ಹೋರಾಟ ಮಾಡಬೇಕು ಯಾವಾಗ ಮಾಡ್ಬೇಕಂದ್ರೆ ನಮ್ಮಲ್ಲಿ ಶಿಕ್ಷಣ ಬಂದಾಗ ಕೊನೆ ಪಕ್ಷ ಎಷ್ಟೇ ಅಂದ್ರೇನು ಯಾಕರಬೇಕು ಸಂವಿಧಾನದಾಗ ಅದಕ್ಕೆ ಯಾಕಷ್ಟು ಮಹತ್ವ ಅನ್ನೋದು